ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾವು ಗಾಂಧೀಜಿಯ ಜೀವನ ಮತ್ತು ಸಾಧನೆಯ ಬಗ್ಗೆ ತಿಳಿದುಕೊಳ್ಳೋಣ. ಗಾಂಧೀಜಿಯವರ ಬಾಲ್ಯ ಜೀವನ. ಪೂರ್ಣ ಹೆಸರು ಮೋಹನ್ದಾಸ್ ಕರಮ್ಚಂದ್ ಗಾಂಧಿ. ಜನನ 1869 ಅಕ್ಟೋಬರ್ 2. ಜನ್ಮಸ್ಥಳ ಈಗಿನ ಗುಜರಾತ್ ರಾಜ್ಯದ ಖಾತೆವಾಡ ಜಿಲ್ಲೆಯ ಪೋರ್ಬಂದರ್. ತಂದೆ ಕರಮ್ಚಂದ್ ಗಾಂಧಿ, ತಾಯಿ ಪುಥಲಿಬಾಯಿ, ಪತ್ನಿ ಕಸ್ತೂರಿ ಮಖಾಂಜಿ ಕಪಾಡಿಯಾ. ಗಾಂಧೀಜಿಯ ಶಿಕ್ಷಣ. ಪೋರ್ಬಂದರ್ನಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದರು. ರಾಜ್ಕೋಟ್ನಲ್ಲಿ ಮೆಟ್ರಿಕ್ಯುಲೇಷನ್ ಅನ್ನು ಮುಗಿಸಿದರು. 1888 ಕಾನೂನು ಶಿಕ್ಷಣ ಮತ್ತು ಬ್ಯಾರಿಸ್ಟರ್ ವೃತ್ತಿ ತರಬೇತಿಗಾಗಿ ಇಂಗ್ಲೆಂಡಿಗೆ ಪ್ರಯಾಣವನ್ನು ಬೆಳೆಸಿದರು. ಇಂಗ್ಲೆಂಡಿನಿಂದ ಭಾರತಕ್ಕೆ 1891 ಹಿಂದಿರುಗಿದರು. ಮುಂಬೈ ನಗರದಲ್ಲಿ ನ್ಯಾಯವಾದಿಗಳಾಗಿ ವೃತ್ತಿಯನ್ನು ಆರಂಭಿಸಿದರು. ಮೊದಲನೆಯ ಚಿತ್ರ ಮೋಹನ್ದಾಸ್ ಕರಮ್ಚಂದ್ ಗಾಂಧಿಯವರ ಹೈಸ್ಕೂಲ್ ಶಿಕ್ಷಣ ಮುಗಿಸಿದ್ದು. ಎರಡನೇ ಚಿತ್ರ ಲಂಡನ್ನ ಪ್ರಮುಖ ವಿಶ್ವವಿದ್ಯಾಲಯ. ವರ್ಣಭೇದದ ನಾಡಿಗೆ ಗಾಂಧೀಜಿ 1893 ದಕ್ಷಿಣಾಫ್ರಿಕಾಕ್ಕೆ ಪ್ರಯಾಣ ಬೆಳೆಸಿದರು. ದಾದಾ ಅಬ್ದುಲ್ಲಾ ಕಂಪನಿಯ ಪರ ಒಂದು ಮೊಕದ್ದಮೆಯ ವಕಾಲತ್ತು ವಹಿಸಲು. ಗಾಂಧೀಜಿಯವರಿಗಾದ ಕಹಿ ಅನುಭವಗಳು. ದಕ್ಷಿಣಾಫ್ರಿಕಾದಲ್ಲಿದ್ದಾಗ ದರ್ಬಾರ್ನಿಂದ ಪ್ರಿಟೋರಿಯಾ ನಡುವೆ ರೈಲಿನಲ್ಲಿ ಪ್ರಯಾಣ ಬೆಳೆಸುತ್ತಿದ್ದರು. ಒಬ್ಬ ಬಿಳಿಯ ಅಧಿಕಾರಿ ಪೀಟರ್ ಮ್ಯಾರಿಸ್ಬರ್ಗ್ ಎಂಬ ರೈಲು ನಿಲ್ದಾಣದಲ್ಲಿ ರೈಲಿನಿಂದ ಕೆಳಗೆ ತಳ್ಳಿಬಿಟ್ಟನು. ದಕ್ಷಿಣಾಫ್ರಿಕಾದಲ್ಲಿ ಗಾಂಧಿಯ ಹೋರಾಟ. ವರ್ಣಭೇದ ನೀತಿಯ ವಿರುದ್ಧ ದಕ್ಷಿಣಾಫ್ರಿಕಾದಲ್ಲಿ ಗಾಂಧೀಜಿಯು ಹೋರಾಟವನ್ನು ಆರಂಭಿಸಿದರು. ನೆಟಾಲ್ ಇಂಡಿಯನ್ ಕಾಂಗ್ರೆಸ್ ಸ್ಥಾಪನೆಯನ್ನು ಸಹ ಮಾಡಿದರು. 21 ವರ್ಷಗಳ ಕಾಲ ದಕ್ಷಿಣಾಫ್ರಿಕಾದಲ್ಲಿದ್ದರು. ಗಾಂಧೀಜಿ ಒಬ್ಬ ದೊಡ್ಡ ಹೋರಾಟಗಾರರಾಗಿ ದಕ್ಷಿಣಾಫ್ರಿಕಾದಲ್ಲಿ ಬೆಳೆದು ನಿಂತರು. ದಕ್ಷಿಣಾಫ್ರಿಕಾದಿಂದ ಭಾರತಕ್ಕೆ 1915 ಜನವರಿ 9 ಗಾಂಧೀಜಿಯವರು ಭಾರತಕ್ಕೆ ಬಂದರು. ರವೀಂದ್ರನಾಥ್ ಟ್ಯಾಗೋರ್ ಅವರು ಗಾಂಧೀಜಿಯನ್ನು ಪ್ರಥಮ ಬಾರಿಗೆ ಮಹಾತ್ಮ ಎಂದು ಕರೆದರು. ಗೋಪಾಲಕೃಷ್ಣ ಗೋಖಲೆಯವರನ್ನು ಗಾಂಧೀಜಿಯವರು ತಮ್ಮ ರಾಜಕೀಯ ಗುರುಗಳಾಗಿ ಸ್ವೀಕರಿಸಿದರು. 1916 ಗಾಂಧೀಜಿಯವರು ಅಹಮದಾಬಾದ್ನಲ್ಲಿ ಸಬರಮತಿ ಆಶ್ರಮವನ್ನು ಸ್ಥಾಪಿಸಿದರು. ದಕ್ಷಿಣಾಫ್ರಿಕಾದಿಂದ 1915 ಭಾರತಕ್ಕೆ ಬರುವ ಚಿತ್ರಣ ಇದಾಗಿದೆ. ಈ ಚಿತ್ರದಲ್ಲಿ ಕಾಣುತ್ತಿರುವುದು ಸಬರಮತಿ ಆಶ್ರಮ. ಚಂಪಾರಣ್ಯ ಸತ್ಯಾಗ್ರಹ. ಯುರೋಪಿನ ಪ್ಲಾಂಟರ್ಗಳು ಇಂಡಿಗೋ ಅಥವಾ ನೀಲಿ ಬೆಳೆಯನ್ನು ಬೆಳೆಯುವಂತೆ ಮತ್ತು ಕಡಿಮೆ ಬೆಲೆಗೆ ಬ್ರಿಟಿಷರಿಗೆ ಕೊಡುವಂತೆ ಭಾರತೀಯ ಕೃಷಿಕರಿಗೆ ಒತ್ತಾಯಪೂರ್ವಕವಾಗಿ ದಬ್ಬಾಳಿಕೆ ನಡೆಸುತ್ತಿದ್ದರು. 1917 ಬಾಬು ರಾಜೇಂದ್ರ ಪ್ರಸಾದ್, ಜೆ ಪಿ ಕೃಪಲಾನಿ ಮತ್ತು ಗಾಂಧೀಜಿಯವರು ಬಿಹಾರದ ಚಂಪಾರಣ್ಯಕ್ಕೆ ಭೇಟಿ ಕೊಟ್ಟರು. ಚಂಪಾರಣ್ಯದ ಮುಖ್ಯ ಕೇಂದ್ರವಾದ ಮೋತಿಹಾರ್ನಿಂದ ಸತ್ಯಾಗ್ರಹವನ್ನು ಆರಂಭಿಸಿದರು. ಶತಮಾನಗಳಿಂದ ಬ್ರಿಟಿಷ್ ಪ್ಲಾಂಟರುಗಳಿಂದ ಭಾರತೀಯ ರೈತರಿಗಾದ ಅನ್ಯಾಯ ಅಂದಿಗೆ ಕೊನೆಗೊಂಡಿತು. ಚಂಪಾರಣ್ಯದ ಸತ್ಯಾಗ್ರಹದ ಒಂದು ಚಿತ್ರಣವಾಗಿದೆ ಇದು. ಅಹಮದಾಬಾದ್ ಸತ್ಯಾಗ್ರಹ. ಬಟ್ಟೆ ಗಿರಣಿಯ ಕಾರ್ಮಿಕರು ಮತ್ತು ಮಾಲೀಕರ ನಡುವೆ ನಡೆದ ಬಿಕ್ಕಟ್ಟು ಇದಾಗಿದೆ. ಕಾರ್ಮಿಕರು ಹೆಚ್ಚಿನ ವೇತನಕ್ಕಾಗಿ ಮುಷ್ಕರಕ್ಕೆ ಇಳಿದಿದ್ದರು. ಗಾಂಧೀಜಿಯವರು ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳುವ ಮೂಲಕ 21 ದಿನದ ಮುಷ್ಕರವನ್ನು ಹೂಡಿ ಬಿಕ್ಕಟ್ಟನ್ನು ಬಗೆಹರಿಸುವಲ್ಲಿ ಯಶಸ್ವಿಯಾದರು. ಖೇಡಾ ಚಳವಳಿ. ಗುಜರಾತಿನ ಖೇಡಾ ಜಿಲ್ಲೆಯಲ್ಲಿ ಮಳೆಯಾಗದೆ ವ್ಯಾಪಕ ಬೆಳೆ ಹಾನಿಯಿಂದಾಗಿ ಕ್ಷಾಮದ ಪರಿಸ್ಥಿತಿ ತಲೆದೋರಿತ್ತು. ಖೇಡಾ ಜಿಲ್ಲೆಯಲ್ಲಿ ಬೆಳೆ ತೀರ ಕಡಿಮೆಯಾಗಿರುವುದರಿಂದ ರೈತರು ತೆರಿಗೆಯನ್ನು ಮನ್ನಾ ಮಾಡಬೇಕೆಂದು ಬ್ರಿಟಿಷ್ ಸರ್ಕಾರಕ್ಕೆ ಕೇಳಿಕೊಂಡರು. ಬ್ರಿಟಿಷ್ ಸರ್ಕಾರ ರೈತರ ಬೇಡಿಕೆಗಳನ್ನು ನಿರಾಕರಿಸಿತು. ಗಾಂಧೀಜಿಯವರು 1918 ಮಾರ್ಚ್ 22 ಖೇಡಾ ಚಳವಳಿಯನ್ನು ಪ್ರಾರಂಭಿಸಿದರು. ಗಾಂಧೀಜಿಯವರ
ಚಳವಳಿಗೆ ಮಣಿದ ಬ್ರಿಟಿಷರು ಹಣವಿರುವ ಪಟ್ಟೆದಾರರು ಹಣ ಪಾವತಿಸಿದರೆ ಬಡವರಿಗೆ ಕಂದಾಯ ಪಾವತಿ ತಡೆಯುವುದಾಗಿ ತಿಳಿಸಿದರು. ಅಸಹಕಾರ ಚಳವಳಿಯನ್ನು ಪ್ರೇರೇಪಿಸಿದ ಸನ್ನಿವೇಶಗಳು. ಮೊದಲನೆಯದಾಗಿ ರೌಲಟ್ ಕಾಯ್ದೆ. ಅನುಮಾನಾಸ್ಪದ ಯಾವುದೇ ವ್ಯಕ್ತಿಯನ್ನು ಬ್ರಿಟಿಷ್ ಸರ್ಕಾರ ವಿಚಾರಣೆ ಇಲ್ಲದೆ ಬಂಧಿಸಬಹುದಾಗಿತ್ತು. ಸಭೆ ಸಮಾರಂಭ ಉತ್ಸವಗಳು ನಡೆಯುವಂತಿರಲಿಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ 5ಕ್ಕಿಂತ ಹೆಚ್ಚಿನ ಜನರು ಸೇರುವಂತಿರಲಿಲ್ಲ. ಮಾರಕಾಸ್ತ್ರಗಳನ್ನು ಬಳಸುವಂತಿರಲಿಲ್ಲ. ಪತ್ರಿಕೆಗಳ ಮೇಲೆ ಈ ಕಾಯ್ದೆ ನಿರ್ಬಂಧವನ್ನು ಹೇರಲಾಗಿತ್ತು. ಈ ಕಾಯ್ದೆ ಇಡೀ ಭಾರತದಲ್ಲಿ ನಡೆಯುವ ಕ್ರಾಂತಿಕಾರ್ಯಗಳನ್ನು ವಿರೋಧಿಸುವಂತಿತ್ತು. ಭಾರತೀಯರ ಎಲ್ಲ ಸ್ವಾತಂತ್ರ್ಯಗಳನ್ನು ಹಕ್ಕುಗಳನ್ನು ದಮನ ಮಾಡುವ ಅಂಶಗಳನ್ನು ಒಳಗೊಂಡಿತ್ತು. ಏಪ್ರಿಲ್ 6ರಂದು ಒಂದು ದಿನ ಹರತಾಳ ದಿನವಾಗಿ ಆಚರಿಸಲು ಗಾಂಧೀಜಿಯವರು ಕರೆ ನೀಡಿದರು. ಜಲಿಯನ್ ವಾಲಾಬಾಗ ಹತ್ಯಾಕಾಂಡ. ಡಾಕ್ಟರ್ ಸತ್ಯಪಾಲ್ ಮತ್ತು ಡಾಕ್ಟರ್ ಕಿಚಲು ಅವರ ಬಂಧನವನ್ನು ವಿರೋಧಿಸಿ ಪಂಜಾಬಿನ ಅಮೃತಸರದ ಜಲಿಯನ್ ವಾಲಾಬಾಗದಲ್ಲಿ ಸುಮಾರು 20,000 ಜನ ಸಭೆ ಸೇರಿದರು. ಏಪ್ರಿಲ್ 13ರಂದು ವೈಶಾಖ ದಿನ ಬೈಸಾಖಿ ಹಬ್ಬದಂದು ಸಭೆ ಸೇರುವರೆಂದು ತಿಳಿದ ಜನರಲ್ ಡಯರ್ ಸಭೆ ಸೇರಿದ ಸ್ಥಳಕ್ಕೆ ಸೈನ್ಯ ಸಮೇತವಾಗಿ ನುಗ್ಗಿ ಬಂದರು. 380 ಜನರು ಸತ್ತರು. 1,000 ಜನರು ಇಲ್ಲಿ ಗಾಯಗೊಂಡರು. ಟಾಗೋರ್ ಅವರು ಈ ಘಟನೆಯಿಂದಾಗಿ ತಮ್ಮ ನೈಟ್ಹುಡ್ ಪದವಿಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ವಾಪಸ್ ಮಾಡಿದರು. ಗಾಂಧೀಜಿಯವರು ಬ್ರಿಟಿಷರು ತಮಗೆ ನೀಡಿದ್ದ ಕೈಸರ್ ಇ ಹಿಂದ್ ಎಂಬ ಬಿರುದನ್ನು ತಿರಸ್ಕರಿಸಿದರು. ಹೋರಾಟಗಾರರನ್ನು ಹತ್ಯೆಗೈದ ಮೈಕಲ್ ಓ ಡಯರ್ನನ್ನು ಭಾರತದ ಕ್ರಾಂತಿಕಾರಿ ಉಧಮ್ ಸಿಂಗನ್ನು ಹತ್ಯೆ ಮಾಡಿದರು. ಈ ಚಿತ್ರದಲ್ಲಿ ಕಾಣುತ್ತಿರುವುದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಒಂದು ಕರಾಳ ದೃಶ್ಯವಾಗಿದೆ. ಖಿಲಾಫತ್ ಚಳವಳಿ. ಮೊದಲನೇ ಮಹಾಯುದ್ಧದಲ್ಲಿ ಬ್ರಿಟಿಷರ ದಾಳಿಯಿಂದ ತುರ್ಕಿ ಅಥವಾ ಟರ್ಕಿ ಸಾಮ್ರಾಜ್ಯ ಛಿದ್ರವಾಯಿತು. ಭಾರತೀಯ ಮುಸ್ಲಿಮರು ತುರ್ಕಿಯ ಖಲೀಫನನ್ನು ತಮ್ಮ ಆಧ್ಯಾತ್ಮಿಕ ನಾಯಕನೆಂದು ಭಾವಿಸಿದ್ದರು. ಮುಸ್ಲಿಂ ನಾಯಕರಾದ ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಶೌಕತ್ ಅಲಿ ಹಾಗೂ ಮೌಲಾನಾ ಕಲಾಂ ಅಜಾದರು ಅಖಿಲ ಭಾರತ ಖಿಲಾಫತ್ ಪಕ್ಷವನ್ನು ಸ್ಥಾಪಿಸಿದರು. 1919ರಲ್ಲಿ ದೆಹಲಿಯಲ್ಲಿ ಖಿಲಾಫತ್ ಚಳವಳಿಯನ್ನು ಪ್ರಾರಂಭಿಸಿದರು. ಗಾಂಧೀಜಿಯವರನ್ನೊಳಗೊಂಡ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಖಿಲಾಫತ್ ಚಳವಳಿಗೆ ಬೆಂಬಲವನ್ನು ನೀಡಿತು. ಅಸಹಕಾರ ಚಳವಳಿ. ಇದರ ಪ್ರಮುಖ ಕಾರ್ಯಕ್ರಮಗಳು ಶಾಲಾ ಕಾಲೇಜುಗಳು ಮತ್ತು ನ್ಯಾಯಾಲಯಗಳನ್ನು ಬಹಿಷ್ಕರಿಸುವುದು. 1919ರ ಕಾಯ್ದೆಯನ್ವಯ ಪ್ರಾಂತೀಯ ಶಾಸನ ಸಭೆಗಳಿಗೆ ನಡೆಯುವ ಚುನಾವಣೆಯನ್ನು ಬಹಿಷ್ಕರಿಸಿತು. ಬ್ರಿಟಿಷರು ನೀಡಿರುವ ಗೌರವಗಳನ್ನು ಪದವಿಗಳನ್ನು ಮತ್ತು ಸ್ಥಾನಗಳನ್ನು ವಾಪಸ್ ಮಾಡುವುದು. ಸ್ಥಳೀಯ ಸಭೆಗಳಿಗೆ ನಾಮನಿರ್ದೇಶನಗೊಂಡ ಸದಸ್ಯರ ರಾಜೀನಾಮೆ ನೀಡುವುದು. ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸದೆ ಅದನ್ನು ಬಹಿಷ್ಕರಿಸುವುದು. ಅಸಹಕಾರ ಚಳವಳಿಯ ಪ್ರಮುಖ ಬೆಳವಣಿಗೆಗಳು. ದೇಶಬಂಧು ಚಿತ್ತರಂಜನ್ ದಾಸ್, ಮೋತಿಲಾಲ್ ನೆಹರು, ರಾಜೇಂದ್ರ ಪ್ರಸಾದ್ ಮೊದಲಾದ ಹಿರಿಯ ವಕೀಲರು ತಮ್ಮ ವಕೀಲ ವೃತ್ತಿಯನ್ನು ಬಿಟ್ಟರು. ಕಾಶಿ ವಿದ್ಯಾಪೀಠ, ಗುಜರಾತ್ ವಿದ್ಯಾಪೀಠ, ಬಿಹಾರ್ ವಿದ್ಯಾಪೀಠ, ಜಾಮಿಯಾ ಮಿಲಿಯಾ, ಇಸ್ಲಾಮಿಯಾ ರಾಷ್ಟ್ರೀಯ ವಿದ್ಯಾಲಯಗಳು ಸ್ಥಾಪಿಸಲಾಯಿತು. ಮಹಿಳೆಯರು ಸೇರಿದಂತೆ ಜನಸಾಮಾನ್ಯರು ಕಾಂಗ್ರೆಸ್ ಹೋರಾಟಕ್ಕೆ ದೇಣಿಗೆ ನೀಡಿದರು. ವಿದೇಶಿ ವಸ್ತುಗಳ ಮಾರಾಟ ಮಾಡುವ ಅಂಗಡಿಗಳ ಮುಂದೆ ಮುಷ್ಕರ ನಡೆಸಲಾಯಿತು ಮತ್ತು ಅಲ್ಲಿನ ವಿದೇಶಿ ವಸ್ತುಗಳನ್ನು ಸುಡಲಾಯಿತು. 1921ರಲ್ಲಿ ಪ್ರಿನ್ಸ್ ಆಫ್ ವೇಲ್ಸ್ನ ರಾಜಕುಮಾರ ಬರುವ ಕಾರ್ಯಕ್ರಮವನ್ನು ವಿರೋಧಿಸಲಾಯಿತು. ಅಸಹಕಾರ ಚಳವಳಿಯ ಪರಿಣಾಮಗಳು. ಮೊದಲನೆಯದ್ದು ಚೌರಿ ಚೌರಾ ಘಟನೆ. ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯ ಚೌರಿ ಚೌರಾ ಎಂಬಲ್ಲಿ ನಡೆದ ಘಟನೆ ಇದಾಗಿದೆ. 3,000 ಹೋರಾಟಗಾರರನ್ನೊಳಗೊಂಡ ಉದ್ರಿಕ್ತ ಗುಂಪೊಂದು ಪೊಲೀಸ್ ಠಾಣೆಗೆ ನುಗ್ಗಿ 22 ಜನ ಪೊಲೀಸರನ್ನು ಸಜೀವ ದಹನ ಮಾಡಿತು. ಫೆಬ್ರವರಿ 12, 1922ರಂದು ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಹಿಂತೆಗೆದುಕೊಂಡರು.
ಗಾಂಧೀಜಿಯವರ ಈ ತೀರ್ಮಾನದಿಂದ ರಾಜಕೀಯ ಶೂನ್ಯತೆ ಉಂಟಾಯಿತು. ಸ್ವರಾಜ್ ಪಕ್ಷ ಸ್ಥಾಪನೆ. ದೇಶಬಂಧು ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು ಸೇರಿ 1923ರಲ್ಲಿ ಸ್ವರಾಜ್ ಪಕ್ಷವನ್ನು ಸ್ಥಾಪಿಸಿದರು. ಶಾಸಕಾಂಗಗಳಿಗೆ ಚುನಾಯಿತರಾಗಿ ಹೋಗುವುದು ಮತ್ತು ಅಲ್ಲಿ ಬ್ರಿಟಿಷರ ಕಾರ್ಯಕಲಾಪಗಳಿಗೆ ಅಡ್ಡಿಪಡಿಸುವುದು ಈ ಪಕ್ಷದ ಪ್ರಮುಖ ಗುರಿಯಾಗಿತ್ತು. 1923ರಲ್ಲಿ ಕೇಂದ್ರ ಶಾಸನ ಸಭೆಗಳಿಗೆ ನಡೆದ ಚುನಾವಣೆಯಲ್ಲಿ 101 ಸ್ಥಾನಗಳಲ್ಲಿ 42 ಸ್ಥಾನಗಳನ್ನು ಸ್ವರಾಜ್ ಪಕ್ಷ ಗೆದ್ದುಕೊಂಡಿತು. ಫಾರ್ವರ್ಡ್ ಎಂಬ ಪತ್ರಿಕೆಯನ್ನು ಈ ಪಕ್ಷ ಹೊರಡಿಸಿತು. 1926ರಲ್ಲಿ ಚಿತ್ತರಂಜನ್ ದಾಸ್ ರವರ ಮರಣದೊಂದಿಗೆ ಸ್ವರಾಜ್ ಪಕ್ಷ ಅಂತ್ಯಗೊಂಡಿತು. ಸೈಮನ್ ಕಮಿಷನ್. 1919ರಲ್ಲಿ ಜಾರಿಗೊಂಡ ಭಾರತ ಸರ್ಕಾರದ ಕಾಯ್ದೆಯ ಕಾರ್ಯವೈಖರಿಯ ಬಗ್ಗೆ ಬ್ರಿಟನ್ ಪಾರ್ಲಿಮೆಂಟ್ಗೆ ವರದಿ ಮಾಡಲು ಸೈಮನ್ನ ಅಧ್ಯಕ್ಷತೆಯಲ್ಲಿ ನೇಮಕವಾಯಿತು. ಇದರಲ್ಲಿ ಬಿಳಿಯರು ಮಾತ್ರ ಇದ್ದು ಭಾರತೀಯರಿಗೆ ಅವಕಾಶವಿರಲಿಲ್ಲ. ಭಾರತೀಯರು ಕಪ್ಪು ಬಾವುಟ ತೋರಿಸಿ ಸೈಮನ್ನರಿಗೆ ಹಿಂತಿರುಗಿ ಎಂದು ಘೋಷಿಸಿದರು. ಸೈಮನ್ ಕಮಿಷನ್ ಲಾಹೋರಿಗೆ ಬಂದಾಗ ಅಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪೊಲೀಸರ ಲಾಠಿ ಚಾರ್ಜ್ನಲ್ಲಿ ಲಾಲ್ ಲಜಪತ್ ರಾಯ್ ಅವರು ಸಾವನ್ನಪ್ಪುತ್ತಾರೆ. ಲಾಲ್ ಲಜಪತ್ ರಾಯ್ ಅವರ ಚಿತ್ರ ಹಾಗೂ ಹೋರಾಟದ ಒಂದು ಚಿತ್ರವಾಗಿದೆ. ಮೋತಿಲಾಲ್ ನೆಹರು ಅವರ ವರದಿ. ಭಾರತದ ರಾಜ್ಯ ಕಾರ್ಯದರ್ಶಿ ಬರ್ಕನ್ ಹಡ್ ಅನುಮಾನಕರ ಹೇಳಿಕೆ ನೀಡಿದರು. 1928ರಲ್ಲಿ ದೆಹಲಿಯ ಸರ್ವಪಕ್ಷಗಳ ಸಮ್ಮೇಳನವು ಮೋತಿಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಂವಿಧಾನ ರಚನಾ ಸಮಿತಿಯನ್ನು ರಚಿಸಿತ್ತು. ಪ್ರಾಂತೀಯ ಸ್ವಾಯತ್ತ ಸರ್ಕಾರ ಹಾಗೂ ಫೆಡರಲ್ ಮಾದರಿ ಸರ್ಕಾರ ಭಾರತಕ್ಕೆ ಸೂಕ್ತ ಎಂದು ಮೋತಿಲಾಲ್ ನೆಹರು ಅವರು ವರದಿ ಮಾಡಿದರು. ಲಾಹೋರ್ ಕಾಂಗ್ರೆಸ್ನ ಅಧಿವೇಶನ. 1929ರಲ್ಲಿ ಜವಾಹರಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಲಾಹೋರ್ನಲ್ಲಿ ಈ ಅಧಿವೇಶನ ನಡೆಯಿತು. ಪೂರ್ಣ ಸ್ವರಾಜ ಘೋಷಣೆ ಈ ಕಾಂಗ್ರೆಸ್ ಅಧಿವೇಶನದ ಉದ್ದೇಶವಾಗಿತ್ತು. 31ರ ಮಧ್ಯರಾತ್ರಿ ರಾವಿ ನದಿ ದಂಡೆಯಲ್ಲಿ ನೆಹರು ಅವರು ತ್ರಿವರ್ಣ ರಾಷ್ಟ್ರ ಧ್ವಜವನ್ನು ಹಾಯಿಸಿದರು. 26ನೇ ಜನವರಿ 1930ರಂದು ಭಾರತದ ಸ್ವಾತಂತ್ರ್ಯ ದಿನವಾಗಿ ಆಚರಿಸಲಾಯಿತು. ಇದರ ಸವಿನೆನಪಿಗಾಗಿಯೇ ನಾವು ಭಾರತದ ಸಂವಿಧಾನವನ್ನು 26ನೇ ಜನವರಿ 1950ರಂದು ಅಂಗೀಕರಿಸಲಾಯಿತು. ಕಾನೂನುಭಂಗ ಚಳವಳಿ. 1930ರಲ್ಲಿ ಗಾಂಧೀಜಿಯವರು ಈ ಚಳವಳಿಯನ್ನು ಆರಂಭಿಸಿದರು. ಗಾಂಧೀಜಿಯವರು 11 ಅಂಶಗಳುಳ್ಳ ಬೇಡಿಕೆಯ ಪತ್ರವನ್ನು ವೈಸ್ರಾಯ್ಗೆ ಬರೆದರು. ದಂಡಿ ಸತ್ಯಾಗ್ರಹ. ಬ್ರಿಟಿಷರು ಉಪ್ಪಿನ ಮೇಲೆ ಅಧಿಕ ತೆರಿಗೆ ವಿಧಿಸಿದ್ದನ್ನು ಖಂಡಿಸುವ ಉದ್ದೇಶ ಈ ಸತ್ಯಾಗ್ರಹದ್ದಾಗಿತ್ತು. ಗಾಂಧೀಜಿಯವರು ಮಾರ್ಚ್ 12, 1930ರಂದು ಸಬರಮತಿ ಆಶ್ರಮದಿಂದ 78 ಅನುಯಾಯಿಗಳೊಂದಿಗೆ ದಂಡಿಗೆ ಪಾದಯಾತ್ರೆ ಕೈಗೊಂಡರು. 6ನೇ ಏಪ್ರಿಲ್ರಂದು ದಂಡಿ ತಲುಪಿ ಅಲ್ಲಿ ಸಮುದ್ರದ ತೀರದಲ್ಲಿ ಕಲಿತಿದ್ದ ಉಪ್ಪನ್ನು ತೆಗೆದುಕೊಂಡು ಕಾನೂನುಭಂಗ ಮಾಡಿದರು. ದಂಡಿ ಸತ್ಯಾಗ್ರಹದ ಚಿತ್ರಣ ಇದಾಗಿದೆ. ದುಂಡು ಮೇಜಿನ ಸಮ್ಮೇಳನಗಳು ಭಾರತದ ರಾಜ್ಯಾಂಗ ಸುಧಾರಣೆಗಾಗಿ ಲಂಡನ್ನಲ್ಲಿ ನಡೆದವು. ಮೊದಲ ದುಂಡು ಮೇಜಿನ ಸಮ್ಮೇಳನ 1930ನವೆಂಬರ್ 12ರಂದು ನಡೆಯಿತು. ಕಾಂಗ್ರೆಸ್ನ ಅನುಪಸ್ಥಿತಿಯಲ್ಲಿ ಇದು ಯಶಸ್ವಿಯಾಗಲಿಲ್ಲ. ಗಾಂಧಿ ಇರ್ವಿನ್ ಒಪ್ಪಂದ. 1931ರಲ್ಲಿ 2ನೇ ದುಂಡು ಮೇಜಿನ ಸಮ್ಮೇಳನ ನಡೆಯಿತು. ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವಿನ ಭಿನ್ನಾಭಿಪ್ರಾಯಗಳಿಂದ ಇದು ಸಹ ಯಶಸ್ವಿಯಾಗಲಿಲ್ಲ. ಪೂನಾ ಒಪ್ಪಂದ 1932ರಲ್ಲಿ ಆಯಿತು. 3ನೇ ದುಂಡು ಮೇಜಿನ ಸಮ್ಮೇಳನ 1932ನಲ್ಲಿ ನಡೆಯಿತು. ದುಂಡು ಮೇಜಿನ ಸಮ್ಮೇಳನದ ಚಿತ್ರಣ ಇದಾಗಿದೆ. ಭಾರತದ ಸರ್ಕಾರಿ ಕಾಯ್ದೆ. ಕೇಂದ್ರದಲ್ಲಿ ಬ್ರಿಟಿಷ್ ಭಾರತ ಮತ್ತು ದೇಶೀಯ ಸಂಸ್ಥಾನಗಳನ್ನು ಒಳಗೊಂಡ ಅಖಿಲ ಭಾರತ ಒಕ್ಕೂಟವನ್ನು ರಚಿಸಿತು. 1937ರಲ್ಲಿ
ಚುನಾವಣೆಗಳು ನಡೆದು 11 ಪ್ರಾಂತ್ಯಗಳಲ್ಲಿ 7ರಲ್ಲಿ ಕಾಂಗ್ರೆಸ್ ಬಹುಮತ ಪಡೆದು ಸರ್ಕಾರವನ್ನು ರಚಿಸಿತು. 1939ರಲ್ಲಿ ದ್ವಿತೀಯ ಮಹಾಯುದ್ಧದಲ್ಲಿ ಬ್ರಿಟಿಷರು ಭಾರತವನ್ನು ಎಳೆದರು. ಅತೃಪ್ತವಾದ ಕಾಂಗ್ರೆಸ್ ತನ್ನ ಎಲ್ಲ ಮಂತ್ರಿಮಂಡಲಗಳಿಗೆ ರಾಜೀನಾಮೆ ನೀಡಿ ಹೊರಬಂದಿತು. ಕ್ರಿಪ್ಸ್ ಆಯೋಗ 1942ರಲ್ಲಿ ಜಾರಿಗೆ ಬಂತು. ಕ್ವಿಟ್ ಇಂಡಿಯಾ ಚಳವಳಿ. ಕ್ರಿಪ್ಸ್ ಆಯೋಗದ ಸಲಹೆಗಳು ತಿರಸ್ಕೃತವಾದವು. 1942 ಆಗಸ್ಟ್ 8ರಂದು ಬಾಂಬೆ ಕಾಂಗ್ರೆಸ್ ಸಭೆ ಕ್ವಿಟ್ ಇಂಡಿಯಾ ಠರಾವವನ್ನು ಹೊರಡಿಸಿತು. ಕ್ಯಾಬಿನೆಟ್ ಆಯೋಗ 1945ರಲ್ಲಿ ಪ್ರಧಾನಿಯಾದ ವಿನ್ಸ್ಟನ್ ಚರ್ಚಿಲ್ನ ಸರ್ಕಾರ ಬಿದ್ದಿತು. ಕಾರ್ಮಿಕ ಪಕ್ಷ ಜಯಗಳಿಸಿ ಕ್ಲಮೆಂಟ್ ಅಟ್ಲಿ ಪ್ರಧಾನಿಯಾಗಿ ಅಧಿಕಾರಕ್ಕೆ ಬಂದರು. ಹೊಸ ಸಂವಿಧಾನ ರಚನಾ ಸಮಿತಿಯ ರಚನೆ ಆಯಿತು. ಚಲೇಜಾ ಚಳವಳಿಯ ಚಿತ್ರ ಇದಾಗಿದೆ. ಭಾರತದ ಸ್ವಾತಂತ್ರ್ಯ ಕಾಯ್ದೆ. ಆಗಸ್ಟ್ 15, 1947ರಂದು ಭಾರತಕ್ಕೆ ಸ್ವಾತಂತ್ರ್ಯ ಕೊಡಲಾಯಿತು. ಭಾರತವನ್ನು ಭಾರತ ಮತ್ತು ಪಾಕಿಸ್ತಾನಗಳೆಂಬ ಎರಡು ರಾಷ್ಟ್ರಗಳಾಗಿ ವಿಭಜಿಸಲಾಯಿತು. ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರು. ಮೊದಲ ಗವರ್ನರ್ ಜನರಲ್ ಮೌಂಟ್ ಬ್ಯಾಟನ್. ಭಾರತಕ್ಕೆ ಪ್ರಪ್ರಥಮವಾಗಿ ಸ್ವತಂತ್ರ ಸಿಕ್ಕಾಗ ಅಂದಿನ ಮೊದಲ ಪ್ರಧಾನಿ ನೆಹರು ಅವರು ಮತ್ತು ಅದರ ಆಚರಣೆಯ ಚಿತ್ರ ಇದಾಗಿದೆ. ಗಾಂಧೀಜಿಯ ಹತ್ಯೆ. ಜನವರಿ 30, 1948ರಲ್ಲಿ ದೆಹಲಿಯ ಬಿರ್ಲಾ ಪ್ರಾರ್ಥನಾ ಮಂದಿರದಲ್ಲಿ ನಾಥುರಾಮ್ ಗೋಡ್ಸೆ ಎಂಬ ಹಂತಕನ ಗುಂಡಿಗೆ ಗಾಂಧೀಜಿಯವರು ಬಲಿಯಾದರು. ಗಾಂಧೀಜಿಯವರ ಕೃತಿಗಳು ಹಿಂದ್ ಸ್ವರಾಜ್, ಸರ್ವೋದಯ ಮತ್ತು ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ಸ್. ಗಾಂಧೀಜಿಯವರು ಹೊರಡಿಸಿರುವ ಪತ್ರಿಕೆಗಳು ಹರಿಜನ ಮತ್ತು ಯಂಗ್ ಇಂಡಿಯಾ. ಇಂದು ನಾವು ಗಾಂಧೀಜಿಯ ಜೀವನ ಮತ್ತು ಸಾಧನೆಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರಗಳು.